ಶ್ರೀ ಬಸವ ಟಿವಿಯ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ ಮಾಡುವ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ, ವಚನ ವೈಭವ ಮಾಲಿಕೆಯಲ್ಲಿ ಮಹಾಕವಿ ಸರ್ವಜ್ಞನ ವಚನಗಳನ್ನು ತಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೇನೆ. ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತಂಥ ವಿಶ್ಲೇಷಣೆ ಕೆಲವಾರು ವಾರಗಳಿಂದ ಪ್ರಸಾರ ಆಗ್ತಾ ಇದೆ. ಪ್ರತಿ ಭಾನುವಾರ ರಾತ್ರಿ ತಾವೇನು ಈ ಸಂಚಿಕೆಯನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಹಲವಾರು ಜನ ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ, ಹಲವಾರು ಜನ ಇದಕ್ಕೆ ಒಳ್ಳೆಯ ಪ್ರಶಂಸೆಯನ್ನು ತಿಳಿಸ್ತಾ ಇದ್ದಾರೆ. ನಿಜವಾಗ ನನಗೆ ಹೃದಯ ತುಂಬಿ ಬಂದಿದೆ. ಹಲವಾರು ಜನ ವಿದ್ವಾಂಸರು, ವಿದ್ಯಾರ್ಥಿಗಳು, ಶಿಕ್ಷಕರು, ಆಮೇಲೆ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೆಲವಾರು ಜನ ವ್ಯಕ್ತಿಗಳು ನನಗೆ ಈ ವಿಷಯಗಳನ್ನು ನೀವು ಬಹಳ ಚೆನ್ನಾಗಿ ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ, ಸರ್ವಜ್ಞನನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸ್ತಾ ಇದ್ದೀರಿ, ನಿಮಗೆ ಅಭಿನಂದನೆಗಳು ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನನಗೂ ಕೂಡ ಅತ್ಯಂತ ಸಂತೋಷ ಆಗಿದೆ. ಈಗ ಈ ವಚನ ವೈಭವ ಮಾಲಿಕೆಯ ಸರ್ವಜ್ಞನ ವಚನಗಳನ್ನು ಕುರಿತಂಥ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಸರ್ವಜ್ಞ ಕವಿ ಈಗಾಗಲೇ ಹೇಳಿದಂತೆ ದಾನದ ವಿಚಾರದಲ್ಲಿ ಹಲವಾರು ವಚನಗಳನ್ನು ಬರೆದಿದ್ದಾರೆ. ಈಗ ಅದನ್ನು ಕುರಿತು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಭಿಕ್ಷವೆಂದವರಿಗೆ ಭಿಕ್ಷವನ್ನು ನೀಡಿದರೆ ಅಕ್ಷಯ ಪದವು ತನಗಕ್ಕೂ, ಇಲ್ಲವೇನೆ ಭಿಕ್ಷುಕನಕ್ಕೂ ಸರ್ವಜ್ಞ. ನೋಡಿ, ಯಾರಾದರೂ ನಮಗೆ ಭಿಕ್ಷಾ ಅಂತ ಕೇಳ್ಕೊಂಡು ಬರ್ತಾರೆ, ಯಾರು ಕೇಳ್ತಾರೆ? ಸಹಜವಾಗಿ ಕೈಲಾಗದೇ ಇರ್ತಕ್ಕಂಥವರು, ಕುಂಟ್ರೋ, ಕುರುಡ್ರೋ, ಹೆಳವರೋ, ಅಶಕ್ತರೋ, ಯಾರೋ ನಮ್ಮ ಹತ್ರ ಬಂದು ಕೇಳ್ತಾರೆ. ಅದಕ್ಕೆ ಡಿ ವಿ ಗುಂಡಪ್ಪನವರು ಹೇಳ್ತಾರಲ್ಲ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಯಾರಿಗೆ ಬೆಲ್ಲ ಸಕ್ಕರೆ ಆಗಬೇಕು? ನಾವು ದೀನರು ಮತ್ತು ದುರ್ಬಲರು. ದೀನರು ಅಂದರೆ ಬಡವರು, ದುರ್ಬಲರು ಅಂದರೆ ಕೈಯಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು. ಪಾಪ ವಯಸ್ಸಾಗಿರುತ್ತೆ, ದುಡಲಿಕ್ಕಾಗಲ್ಲ. ಎಷ್ಟೋ ಜನ ಮಕ್ಕಳುಗಳು ಇವತ್ತು ಒಳ್ಳೆಯ ಕೆಲಸದಲ್ಲಿದ್ದರೂ ಕೂಡ ತಂದೆ ತಾಯಿ ನೋಡ್ಕೋತಾ ಇಲ್ಲ. ಆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಬೇರೆಯವ್ರ ಮುಂದೆ ಪಾಪ ಅನ್ನಕ್ಕೋ ಬಟ್ಟೆಗೋ ಔಷಧಿಗೋ ಪಾಪ ಕೈ ಚಾತಕ್ಕಂಥ ದೈನ್ಯತೆಯನ್ನು ನೋಡಿದಾಗ ನಿಜವಾಗೂ ಮನಸ್ಸಿಗೆ ಭಾಳ ನೋವಾಗುತ್ತೆ. ಅದಕ್ಕೋಸ್ಕರನೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತೇಳಿ ಡಿ ಯು ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ. ಸರ್ವಜ್ಞ ನೋಡಿ ಎಷ್ಟು ಸೊಗಸಾಗಿ ಹೇಳ್ತೀಯಾರೆ. ಭಿಕ್ಷವೆಂದವರಿಗೆ ಅಮ್ಮ ಸಹಾಯ ಮಾಡಿ, ಭವತಿ ಭಿಕ್ಷಾನ್ ದೇಹಿ ಅಂತಾರಲ್ಲ ಹಾಗೆ, ಭಿಕ್ಷ ಕೊಡಿ ಅಂದವರಿಗೆ ಭಿಕ್ಷವನ್ನು ನೀಡಿದರೆ, ಭಿಕ್ಷವನ್ನು ಕೊಟ್ಟರೆ ಏನಾಗುತ್ತೆ? ಅಕ್ಷಯ ಪದವು ತನಗಕ್ಕೂ, ನಮಗೆ ಅಕ್ಷಯ ಪದವಿ ಪ್ರಾಪ್ತವಾಗುತ್ತೆ. ಕ್ಷಯ ಅಂದರೆ ನಾಶ, ಅಕ್ಷಯ ಅಂದರೆ ನಾಶದ ಇಲ್ಲದೇ ಇರತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥ, ಅಮೋಘವಾಗಿರ್ತಕ್ಕಂಥ, ಅಪರಿಮಿತವಾಗಿರ್ತಕ್ಕಂಥ, ಅಗಾಧವಾಗಿರ್ತಕ್ಕಂಥ ಸಂಪತ್ತು ನಮಗೆ ಬರುತ್ತೆ. ಅಕ್ಷಯ ಪದವು ತನಗಕ್ಕೂ, ಇಲ್ಲವೇನೆ ಏ ಹೋಗಯ್ಯ ಕೊಡೋದಿಲ್ಲ, ನಿನಗೆ ಯಾಕೆ ಭಿಕ್ಷೆ ಕೊಡಬೇಕು ಅಂತೇಳಿ ನಾವು ಬೈದು ಚೀಮಾರಿ ಹಾಕ್ತೀವಿ. ದಯವಿಟ್ಟು ಮಾಡಬಾರ್ದು, ಯಾಕಂದ್ರೆ ಅವ್ನು ಭಿಕ್ಷೆ ಬೇಡ್ತಾ ಇದ್ದಾನೆ ಅಂದರೆ ಅವನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಪಾಪ ನಮಗೆ. ಆ ಬಂದು ಕೇಳ್ಕೊತಾನೆ ಅವನಿಗೆ, ನಾವೇನು ಕೊಡದೆ ಹೋದರೆ ಇಲ್ಲವೇನೆ ಭಿಕ್ಷುಕನಕ್ಕು ಸರ್ವಜ್ಞ, ನಾವು ಒಂದಿನ ಭಿಕ್ಷುಕರಾಗಬೇಕಾಗತ್ತೆ. ನೋಡಿ, ಯಾರೋ ಒಬ್ಬ ರಾಜ ದೇವಸ್ಥಾನದ ಹತ್ರ ಬಂದನಂತೆ, ದೊಡ್ಡ ರಾಜ ಮಹಾರಾಜ, ದೇವಸ್ಥಾನ ಒಂದೇ ಭಿಕ್ಷುಕ ಕೊಳುತ್ತಿದ್ದ. ಭಿಕ್ಷುಕ ಕೈ ಚಾಚಿ ಕೇಳಿದ, ಸ್ವಾಮಿ ಏನಾರ ಸಹಾಯ ಮಾಡಿ ಅಂಥೇಳಿ. ರಾಜ ಒಳಗೋದ, ಹೋದ ಮೇಲೆ ರಾಜ ಹೋಗಿ ದೇವರ ಹತ್ರ ಕೈ ಮುಗಿದು ಕೇಳ್ತಾ ಇದ್ದಾನೆ, ನನಗೆ ರಾಜ್ಯ ಇನ್ನಷ್ಟು ಕೊಡು, ಇನ್ನಷ್ಟು ಸಂಪತ್ತು ಕೊಡು, ಹಾಕ್ಕೊಡು, ಹೀಗೆ ಕೊಡು ಅಂತ ಎಲ್ಲ ಬೇಡ್ಕೊತಾ ಇದ್ದ. ಅವನು ಈಚೆಗೆ ಬಂದ ಮೇಲೆ ಭಿಕ್ಷುಕ ಹೇಳ್ದ, ನಿಮ್ಮ ಭಿಕ್ಷೆ ನನಗೆ ಬೇಡ, ಯಾಕೆಂದರೆ ನೀವು ಮಹಾರಾಜ ಅಂತ ನಾನು ನಿಮ್ಮನ್ನು ಕೇಳಿದೆ, ಆದರೆ ನೀವು ಹೋಗಿ ದೇವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀರಿ, ನಿನಗೂ ನಮಗೂ ಏನು ವ್ಯತ್ಯಾಸ ಇಲ್ಲಪ್ಪ ಅಂತ ಅಂದಂಥವನು. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ನಮಗೆ ಎಷ್ಟೇ ಇದ್ದರೂ ಕೊಡುವ ಮನಸ್ಸಿರೋದಿಲ್ಲ, ಇದು ತಪ್ಪಿದು. ಅದಕ್ಕೆ ಸರ್ವಜ್ಞ ಕವಿ ಭಾಳ ಸೊಗಸಾಗಿ ಹೇಳ್ತೀಯಾನೆ, ಯಾರಾದರೂ ಭಿಕ್ಷಾ ಅಂತ ಕೇಳಿದ್ರೆ, ಸಹಾಯ ಮಾಡಿ ಅಂತ ಕೇಳಿದ್ರೆ, ಬಾಯ್ಬಿಟ್ಟು ಕೇಳಿದ್ರೆ ನಾವು ಸಹಾಯ ಮಾಡಬೇಕು. ಮಾಡದೆ ಹೋದರೆ ಏನಾಗ್ತೀವಿ ನಾವು? ನಾವೊಂದಿನ ಭಿಕ್ಷುಕರಾಗ್ತೀವಿ, ನಾವು ಇನ್ನೊಬ್ಬರ ಹತ್ರ ಬೇಡುವ ಸ್ಥಿತಿಗೆ ಬರ್ತೇವೆ. ಪ್ರತಿಯೊಬ್ಬರು ಒಬ್ಬರ ಹತ್ರ ಬೇಡಲೇಬೇಕು. ಯಾಕೆ ಅಂತ ಕೇಳಿದರೆ, ಎಲ್ಲರೂ ಒಬ್ಬರಲ್ಲ ಒಬ್ಬರ ಹತ್ರ ಬೇಡಲೇಬೇಕಾಗತ್ತೆ, ದೇವ್ರ ಹತ್ರನೋ
ಅಥವಾ ಅವ್ರ ಬಾಸ್ ಹತ್ರನೋ ಅಥವಾ ಇನ್ನೊಬ್ಬರ ಹತ್ರನೋ ಮತ್ತೊಬ್ಬರ ಹತ್ರನೋ ಬೇಡಲೇಬೇಕಾಗುತ್ತೆ. ಆದ್ದರಿಂದ ಆ ಒಂದು ಭಿಕ್ಷುಕನ ಪದವಿ ನಿಂಗೂ ಲಭಿಸಿಬಿಡುತ್ತೆ. ಎಚ್ಚರ ವಹಿಸು, ಕಷ್ಟದಲ್ಲಿರೋರು ಕೇಳಿದಾಗ ನಿನ್ನಲ್ಲಿದ್ದರೆ ಕೈಲಾದಷ್ಟು ಸಹಾಯ ಮಾಡು, ಕೊಡು, ದಾನ ಮಾಡು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ಭಾಳ ಸೊಗಸಾಗ್ತಾ ಇರ್ತಾರೆ. ನಾವೇನು ಮಾಡ್ತಿದ್ದೀವಿ, ಎಲ್ಲ ಕೂಡಿಡ್ತಾ ಇದ್ದೀವಿ, ಯಾರಿಗೋಸ್ಕರ? ನನ್ನ ಹೆಂಡತಿ, ನನ್ನ ಮಕ್ಕಳು. ನೋಡಿ ಸರ್ವಜ್ಞ ಹೇಳ್ತಾನೆ ಇಲ್ಲಿ, ಹೆಂಡತಿ ಮಕ್ಕಳಿಗೆಂದು ದಂಡಿಸದಿರು ದೇಹವ, ಕಂಡ ವಸ್ತುವನ್ನು ಕೊಣದುಡದೆ ಬೈಚಿಡಲು ಕಂಡವರಿಗಹುದು ಸರ್ವಜ್ಞ. ಹೆಂಡತಿ ಮಕ್ಕಳಿಗೆಂದು ದಂಡಿಸದಿರು ದೇಹವ, ಕಂಡ ವಸ್ತುವನ್ನು ಕೊಡದುಣದೆ ಬೈಚಿಡಲು ಕಂಡವರಿಗಹುದು ಸರ್ವಜ್ಞ. ಹೆಂಡತಿ ಮಕ್ಕಳು, ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ಹಾಗೆ ದುಡಿಬೇಕು 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 ಆಸೆ. ಒಬ್ಬರು ಹೇಳ್ತಾ ಇದ್ರು, ಮಕ್ಕಳಿಗೋಸ್ಕರ ದಯವಿಟ್ಟು ಆಸ್ತಿ ಮಾಡಬೇಡಿ, ಯಾಕೆಂದರೆ ಅವ್ರಿಗೆ ಅದರ ಜವಾಬ್ದಾರಿ ಗೊತ್ತಿರಲ್ಲ, ನಮ್ಮ ತಂದೆ ಮಾಡಿಟ್ಟಿದ್ದಾರೆ ಬಿಡು ಅಂತೇಳಿ. ಯಾಕೆಂದರೆ ನಾವುಗಳೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರೋರು, ನಾವು ಸ್ವಯಂ ಅಭ್ಯಾಸ ಮಾಡಿಕೊಂಡು ಓದ್ಕೊಂಡು ನಾವು ಕಷ್ಟಪಟ್ಕೊಂಡು ದುಡಿದು ಪ್ರತಿಯೊಂದು ರೂಪಾಯಿಯ ಬೆಲೆ ಗೊತ್ತೆ ನಮಗೆ. ಮಕ್ಕಳಿಗೇನಾಗುತ್ತೆ, ನಾವು ನಿರಾಯಾಸವಾಗಿ ಎಲ್ಲವನ್ನು ತಂದು ಕೊಟ್ಬಿಟ್ರೆ, ಒದಗಿಸ್ಬಿಟ್ರೆ, ಕೋಟಿ ಕೋಟಿ ಆಸ್ತಿಗಳನ್ನು ಮಾಡಿಟ್ಟರೆ ಅವ್ರಿಗೆ ಅದ್ರ ಜವಾಬ್ದಾರಿ ಗೊತ್ತಿರಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಅದಕ್ಕೋಸ್ಕರ ಹೆಂಡತಿ ಮಕ್ಕಳಿಗೆ ಅಂತ ಹೇಳಿ ನಿನ್ನ ದೇಹವನ್ನು ದಂಡಿಸ್ಬೇಡ. ಕಂಡ ವಸ್ತುವನ್ನು ಕೊಡದುಣದೆ ಬೈಚಿಡಲು, ನಿನ್ನಲ್ಲಿ ವಸ್ತು ಇದೆ ಆದರೆ ಕೊಡದೇನೆ ಬಚ್ಚಿಕೊಂಬಿಡ್ತೀಯ, ಯಾರಿಗೂ ಕೊಡಲ್ಲ, ನೀನು ಮುಚ್ಚಿಟ್ಕೊತೀಯ, ಇದ್ರೂ ಇಲ್ಲ ಅನ್ನೋದು, ಕೆಲವು ಊಟ ಇದ್ದರೂ ಇಲ್ಲ ಅನ್ನೋದು, ಬಚ್ಚಿಟ್ಕೊಳ್ಳೋದು. ಅದಕ್ಕೋಸ್ಕರ ಈ ರೀತಿ ಬಚ್ಚಿಟ್ಕೊಂಡ್ರೆ ಏನಾಗುತ್ತೆ, ಕಂಡವರಿಗಹುದು ಸರ್ವಜ್ಞ. ಯಾರೋ ಅದನ್ನು ಹೊಡ್ಕೊಂಡು ಹೋಗ್ತಾರೆ ಅಲ್ವಾ? ಕೆಲವು ಎಷ್ಟೋ ಜನ ನನ್ನ ಹೆಣ್ಮಕ್ಳಿಗೆ ಆಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಆಸ್ತಿ ಮಾಡ್ತೀನಿ ಅಂತ ಮಾಡ್ತಾರೆ. ಮಾಡಿಟ್ರೆ ಏನಾಗುತ್ತೆ, ಮುಂದೆ ಬರೋ ಯಾರೋ ಅಳಿಯ ಏನು ಮಾಡ್ತಾನೆ, ಅವನು ಅದರಲ್ಲಿ ಆರಾಮಾಗಿ ಖರ್ಚು ಮಾಡಿಕೊಂಡು ಆರಾಮಾಗಿರ್ತಾನೆ. ಆದ್ದರಿಂದ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಏನಪ್ಪ ಅಂತ ಕೇಳಿದರೆ, ಈ ರೀತಿ ದಂಡಿಸಿ ದುಡಿದು ಕೂಡಾಕಿ ನಾವು ಮಾಡೋದಕ್ಕಿಂತ ನಮ್ಮ ಕೈಯಲ್ಲಿದ್ದಾಗ ಅಷ್ಟಿಷ್ಟು ಸಹಾಯ ಮಾಡು, ಕೊಂಡು ಕೊಟ್ಟು ಉಪ್ಪು ನೀನು ಊಟ ಮಾಡು, ಇನ್ನೊಬ್ಬರಿಗೆ ಕೊಡು ಕೊಟ್ಟು ನೀನು ಊಟ ಮಾಡು, ನೀನೊಬ್ಬರೇ ತಿನ್ನಬೇಡ, ಎಷ್ಟು ಸೊಗಸಾಗಿದೆ ನೋಡಿ, ಹಂಚ್ಕೊಂಡು ಊಟ ಮಾಡಬೇಕು ಅಂತೇಳಿ. ನೋಡಿ ಇಲ್ಲಿ ನಾವು ಕಾಣ್ತೇವೆ ಸಮಾಜವಾದವನ್ನು, ಸೋಷಿಯಲಿಸಮ್ ಇಲ್ಲೇ ಇರೋದು. ಸರ್ವರಿಗೂ ಸಮಬಾಳು, ಕುವೆಂಪು ಹೇಳ್ತಾರಲ್ಲ ರಾಷ್ಟ್ರಕವಿ ಕುವೆಂಪುರವರು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಈಕ್ವಲ್ ಪ್ರೊಡಕ್ಷನ್ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಈಕ್ವಲಾಗಿ ಸಮಾನವಾಗಿ ಹಂಚಿಕೆ ಆಗಬೇಕು. ಈ ಸಮಾಜ ಅವಾಗ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ. ಈ ತತ್ವವನ್ನು ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ ಕೂಡ ದೇಶದಲ್ಲಿ ಬಡತನನೇ ಇರಲ್ಲ. ಯಾಕೆಂದರೆ ನಾನು ಊಟ ಮಾಡಬೇಕು, ಬೇರೆಯವರು ಊಟ ಮಾಡಬೇಕು, ನಾನು ಚೆನ್ನಾಗಿರಬೇಕು, ಬೇರೆಯವರು ಚೆನ್ನಾಗಿರಬೇಕು. ಲವ್ ದೈ ನೈಬರ್ಸ್ ದೈ ಸೆಲ್ಫ್. ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಿಬಿಟ್ರೆ, ನಾವು ನಮ್ಮವರು ನಮ್ಮವರು ಅಂತ ಎಲ್ಲರನ್ನ ಅಂದ್ಕೊಂಬಿಟ್ರೆ ಸಮಾಜದಲ್ಲಿ ಎಲ್ಲಿ ಬಡತನ ಇರುತ್ತೆ ಹೇಳಿ ನೋಡ. ಇಲ್ಲಿ ಏನಾಗಿದೆ, ಇವತ್ತು ದೇಶದಲ್ಲಿ ತಕ್ಕಡಿ ಈ ರೀತಿ ಇದೆ. ಒಂದು ಕಡೆ ಶ್ರೀಮಂತರು, ಇನ್ನೊಂದು ಕಡೆ ಬಡವರು, ಇನ್ನೊಂದು ಕಡೆ ಕೋಟ್ಯಾಧೀಶರು, ಇನ್ನೊಂದು ಕಡೆ ಭಿಕಾರಿಗಳು. ಈ ಅಸಮಾಧಾನ ಯಾಕೆ ಉಂಟಾಗ್ತಿದೆ ಅಂತ ಕೇಳಿದ್ರೆ, ನಾವು ಗಳಿಸಿದ್ದನ್ನು ಗಳಿಸಿದ್ದನ್ನು ಬಚ್ಚಿಡ್ತಾ ಇದ್ದೀವಿ. ದಯವಿಟ್ಟು ಈ ಬಚ್ಚಿಡುವ ಕೆಲಸವನ್ನು ಯಾರೂ ಮಾಡಬಾರದು, ಹಂಚ್ಕೊಂಡು ಊಟ ಮಾಡಬೇಕು. ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ ಸರ್ವಜ್ಞ ಮಹಾಕವಿ. ಮಾನವರ ದುರ್ಗುಣವ ಏನೆಂದು ಬಣ್ಣಿಪೆನು, ದಾನಗೈಯಲೆನಲು ಕನಲುವರು, ದಂಡವನು ಮೌನದೀಯುವರು ಸರ್ವಜ್ಞ. ಮಾನವರ ದುರ್ಗುಣವ, ಮನುಷ್ಯರ ದುರ್ಗುಣವನ್ನು ನಾನೇನಂತ ಹೇಳಿ ಏನೆಂದು ಬಣ್ಣಿಪನು, ದಾನಗೈ ಎನ್ನಲು ಕನಲುವರು. ಏನಾದ್ರು ದಾನ ಮಾಡಪ್ಪ, ಒಂದು ಮಠಕ್ಕೋ ಮಂದಿರಕ್ಕೋ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಒಂದು ಆಸ್ಪತ್ರೆಗೋ ಶಾಲೆಗೋ ಏನಾರು ಸಹಾಯ ಮಾಡಯ್ಯ. ಯಾವುದೋ ರಸ್ತೆ ಮಾಡ್ತಾಯಿದ್ದಾರೆ ಸಾವಿರಾರು ಜನ ಓಡಾಡ್ತಕ್ಕಂಥ ರಸ್ತೆ, ರಸ್ತೆಗೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಹಾಯ ಮಾಡಿ, ಒಂದು ಸ್ವಲ್ಪ ಭೂಮಿ ಕೊಡಿ, ಜನ ಓಡಾಡಲಿ. ಇಲ್ಲ, ಜನ ಏನು ಮಾಡ್ತಾರೆ, ಕೋರ್ಟ್ ಕಚೇರಿಗೆ ಹೋಗ್ತಾರೆ. ಅಸ್ತಿ ಬಿಟ್ಕೊಳ್ಳಲ್ಲ, ರಸ್ತೆಗೆ ಜಾಗವನ್ನೇ ಬಿಟ್ಕೊಡಲ್ಲ ಅಲ್ವಾ? ದಯವಿಟ್ಟು ಇದನ್ನು ಯಾರೂ ಮಾಡಬಾರ್ದು. ಆದರೆ ಕೊನೆಗೇನು ಮಾಡ್ತಾರೆ, ಅವರು ದಂಡ ಕಟ್ತಾರೆ. ಯಾರ್ಯಾರಿಗೆ? ಮೌನ ದೀಯುವರು ದಂಡವನು, ಪೊಲೀಸರಿಗೋ ಲಾಯರ್ಗೋ ಇನ್ನೊಂದಕ್ಕೋ ಮತ್ತೊಂದು ಕೋರ್ಟ್ ಕಚೇರಿ ಖರ್ಚು ಮಾಡ್ತಾರೆ ಅಲ್ವಾ? ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಯಾವುದೇ ಕೆಲಸ ನೋಡಿ, ಹಿಂದೆ ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ದೇವಸ್ಥಾನವನ್ನು ನಿರ್ಮಿಸು, ಮರಗಳನ್ನು ಬೆಳೆಸು ರಸ್ತೆ ಎರಡೂ ಬದಿಯಲ್ಲಿ ನೆರಳಿಗೋಸ್ಕರ, ಈ ರೀತಿ ಜನ ಭಾಳ ಭಾವನೆಗಳನ್ನು ಇಟ್ಕೊಂಡಿದ್ರು. ಅದು ಇವತ್ತೇನಾಗಿದೆ, ಸ್ವಾರ್ಥ.
ಕೇವಲ ಒಂದಡಿ ಜಾಗಕ್ಕೆ ಎಷ್ಟೋ ಕಡೆ ಕೊಲೆಗಳಾಗಿದೆ. ಇವತ್ತು ಅಣ್ಣ ತಮ್ಮಂದರುಗಳು ಒಂದು ಸ್ವಲ್ಪ ಜಾಗಕ್ಕೆ ಅವ್ರ ತಂದೆ ಸಂಪಾದಿಸಿದ್ದೋ ತಾತ ಸಂಪಾದಿಸಿದ್ದೋ ಮನೆಗೋಸ್ಕರ ಏನು ಮಾಡ್ತೀಯಾರೆ, ಇವತ್ತು ಕಾದಾಟ ಮಾಡ್ತೀಯಾರೆ, ಯಾರಿಗೂ ನೆಮ್ಮದಿ ಇಲ್ಲ. ಕೋರ್ಟ್ ಕಚೇರಿಗೆ ಹೋಗ್ತಾರೆ ಹಲವಾರು ವರ್ಷ. ಒಂದು ಕೇಸ್ ಹಾಕಿದ್ರೆ ಈ ದೇಶದಲ್ಲಿ ನಾವು ಗಮನಿಸ್ತಿದ್ದೇವೆ, ಒಂದು ಕೇಸ್ ಬಿದ್ದರೆ ಕೋರ್ಟಲ್ಲಿ 5, 10, 15, 20, 25 ವರ್ಷ ಆದರೂ ಕೇಸುಗಳೇ ಮುಗಿಯಲ್ಲ. ಈ ರೀತಿಯಾಗಿ ಜನ ಹಣವನ್ನು ವ್ಯರ್ಥ ಮಾಡ್ಕೋತಾ ಇದ್ದಾರೆ, ಅವರ ಆಯುಷ್ಯವನ್ನು ವ್ಯರ್ಥ ಮಾಡ್ಕೋತಾ ಇದ್ದಾರೆ, ಈ ರೀತಿ ದಂಡಕ್ಕೆ ಖರ್ಚು ಮಾಡ್ತಾರೆ. ಇದು ಮಾನವನ ದುರ್ಗುಣ. ಈ ದುರ್ಗುಣವನ್ನು ನಾನು ಏನೇನು ತಾನೇ ಬಣ್ಣಿಸಲಿ? ದಾನ ಕೊಡಪ್ಪ ಅಂತ ಹೇಳಿದ್ರೆ ಕೊಡೋದಕ್ಕೆ ಸಿದ್ಧರಿಲ್ಲ, ಆದರೆ ದಂಡಕ್ಕೆ ಕೊಡ್ತಾರೆ ಅಲ್ವಾ? ದಾನಕ್ಕೆ ಕೊಡಲ್ಲ, ದಂಡದ ರೂಪದಲ್ಲಿ ಕೊಡ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಪೊಲೀಸರಿಗೋ ಕೋರ್ಟಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಖರ್ಚು ಮಾಡ್ತಾರೆ. ಇದು ಆಗಬಾರದು. ಎಷ್ಟು ಸೊಗಸಾಗಿ ಸರ್ವಜ್ಞ ಹೇಳ್ತಾನೆ ನೋಡಿ. ಕಂಡವರ ದಂಡಿಸುತ್ತ ಕೊಂಡವರ ಒಡವೆಗಳ ನುಂಡುಂಡು ಮಲಗಿ ಮಡಿದ ಮೇಲವಗೆ ಯಮದಂಡ ತಪ್ಪುವುದೇ ಸರ್ವಜ್ಞ. ಕಂಡವರ ದಂಡಿಸುತ್ತ ಸಿಕ್ಕಿದ್ದವ್ರಿಗೆಲ್ಲ ಹಿಂಸೆ ಕೊಟ್ಟು ಶೋಷಣೆ ಮಾಡಿ ಕೆಲ ನೋಡಿ ಹೆಚ್ಚು ಹಣ ಗಳಿಸ್ತಾರೆ. ಗಳಿಸಿದ್ದನ್ನು ಆ ಕಂಪನಿಯ ಯಜಮಾನನೋ ಮಾಲೀಕನೋ ಅವನೇ ತಿಂತಾ ಇರ್ತಾನೆ. ಪಾಪ ತನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಅವರು ಚೆನ್ನಾಗಿರಬೇಕು, ನಮ್ಮ ಕೆಳಗಡೆ ದುಡಿತಕ್ಕಂಥವರು ಚೆನ್ನಾಗಿರಬೇಕು. ಇವತ್ತೇನಾಗಿದೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹಣದ ಪಿಶಾಚಿಗಳಾಗಿದ್ದಾರೆ. ಅವರು ಕೂಡಿಕೊಂಡು ಅವ್ರ ಹೆಂಡತಿ ಮಕ್ಕಳು ಅವ್ರ ಕುಟುಂಬ ಚೆನ್ನಾಗಿರಬೇಕು. ಅದೇ ದುಡಿತಕ್ಕಂಥವರು ಅವರ ಒಳ್ಳೆಯದನ್ನು ನೋಡಬೇಕಲ್ಲ, ನಾವು ಅವರ ಕಲ್ಯಾಣವನ್ನು ನಾವು ನೋಡ್ಕೋಬೇಕಲ್ಲ, ಅದು ನಮ್ಮ ಕರ್ತವ್ಯ ಕೂಡ. ಹೌದು, ಕಂಡವರ ದಂಡಿಸುತ್ತ ಬೇರೆಯವ್ರನ್ನ ಶೋಷಣೆ ಮಾಡಿಕೊಂಡು ಕೊಂಡವರ ಒಡವೆಗಳ ಅವರಿಂದ ಒಡವೆಗಳನ್ನು ಕಿತ್ಕೊಂಡು ಅಥವಾ ಅವರ ಸಂಪಾದನೆಯನ್ನು ಜಿಗಣೆ ಥರ ಹೀರ್ಕೊಂಡು ತಿಗಣೆ ಥರ ಹೀರ್ಕೊಂಡು ಉಂಡುಂಡಿ ಮಲಗಿ ಮಡೈದ ಮೇಲವಾಗೆ ಊಟ ಮಾಡಿ ಮಲಗಿ ಒಂದು ದಿವಸ ಸತ್ತೋಗ್ತಾನೆ. ಯಾರೂ ಇಲ್ಲಿರಲ್ವಲ್ಲ. ಜಾತಸ್ಯ ಮರಣಂದ್ರು, ಹುಟ್ಟಿದವನು ಸಾಯ್ಲಿಕ್ಕೆ ಬೇಕು. ಇವತ್ತಲ್ಲ ನಾಳೆ ಸಾಯ್ಬೇಕು ಮನುಷ್ಯ. ಯಾರು 100 ವರ್ಷ ಬದುಕೋ ಉದಾಹರಣೆಗಳು ಭಾಳ ಕಡಿಮೆಗಳಾಗಿದ್ದಾವೆ. ಯಾಕೆ ಅಂತ ಕೇಳಿದರೆ ಇವತ್ತು ನಾವು ತಿಂತಕ್ಕಂಥ ಆಹಾರ, ನಾವು ಮಾಡ್ತಕ್ಕಂಥ ಕೆಲಸಗಳು ಆ ರೀತಿ ಇದ್ದಾವೆ. ಸೊ ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ಇರೋಲ್ಲ, ಸಾವಿರಾರು ವರ್ಷ ಬದುಕೋಲ್ಲ. ಮಡಿದ ಮೇಲವಾಗೆ ಯಮದಂಡ ತಪ್ಪುವುದೇ ಸರ್ವಜ್ಞ. ಯಾರು ಈ ರೀತಿ ಬೇರೆಯವ್ರನ್ನ ದಂಡಿಸಿ ಕಾಡಿಸಿ ಬೇಡಿಸಿ ಶೋಷಿಸಿ ಹಣ ಸಂಪಾದನೆ ಮಾಡ್ಕೊತಾನೋ ಅವನಿಗೇನು ಒಳ್ಳೆಯದಾಗೋಲ್ಲ. ನಾವು ಎಚ್ಚರ ವಹಿಸ್ಬೇಕು. ಯಾರಾದರೂ ಈ ರೀತಿ ಮಾಡ್ತಾ ಇದ್ದರೆ ಖಂಡಿತ ಈ ಒಂದು ಸಂಚಿಕೆಯನ್ನು ಕೇಳಿದ ಮೇಲಾದರೂ ಕೂಡ, ಈ ಒಂದು ವಚನವನ್ನು ಕೇಳಿದ ಮೇಲಾದರೂ ಕೂಡ ನಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರನ್ನು ನಮ್ಮಂತೆಯೇ ನೋಡ್ಕೋಬೇಕು. ಅವ್ರಿಗೂ ಒಂದು ಮನುಷ್ಯತ್ವ ಇದೆ, ಅವ್ರಿಗೂ ಒಂದು ಜೀವನ ಇದೆ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಅರ್ಥ ಮಾಡ್ಕೊಂಡು ಸಹಾಯ ಮಾಡೋದಾದರೆ ಏನಾಗುತ್ತೆ, ಜೀವನ ಭಾಳ ಸೊಗಸಾಗಿರುತ್ತೆ. ಇಲ್ಲಾಂದರೆ ಯಮದಂಡ ತಪ್ಪುವುದೇ ಸರ್ವಜ್ಞ. ಯಮನೇ ನಿಮ್ಗೆ ಶಿಕ್ಷೆ ಕೊಡ್ತಾನೆ. ನೀನು ಈ ರೀತಿ ಅನ್ಯಾಯ ಮಾಡಿ ಅನ್ಯಾಯ ಮಾರ್ಗದಲ್ಲಿ ವಾಮ ಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲಿ ಕದ್ದು ಮುಚ್ಚಿ ಸಂಪಾದನೆ ಮಾಡಿದ್ರೆ ನಿನಗೆ ದೇವರೇ ಶಿಕ್ಷೆ ಕೊಡ್ತಾನೆ, ಯಮನೇ ಶಿಕ್ಷೆ ಕೊಡ್ತಾನೆ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ವಚನ ಐತೆ. ಹಿರಿಯರಿಲ್ಲದ ಮನೆಯು ಗುರುವು ಇಲ್ಲದ ಮಠವು ಅರಸುತನ ಒಳಿದ ಅರಮನೆಯು ಹಣ ಹೋದ ಹರದ ನಂತಕ್ಕೂ ಸರ್ವಜ್ಞ. ಹಿರಿಯರಿಲ್ಲದ ಮನೆಯು, ಮನೆಗೆ ಹಿರಿಯರಿರಬೇಕು, ತಾಯಿ ತಂದೆ ಅಜ್ಜ ಅಜ್ಜಿ ಮಾವ ಅತ್ತೆ ಹೀಗೆ ಹಿರಿಯರಿರಬೇಕು ನಮ್ಮ ಮನೆಯಲ್ಲಿ. ಮಠದಲ್ಲಿ ಗುರುವಿರಬೇಕು. ಈಗ ಅರಮನೆಗೆ ಹೋದರೆ ರಾಜ ಇರಬೇಕು. ರಾಜನಿಲ್ಲದ ಅರಮನೆ ಏನು ಚಂದ? ಗುರುವಿಲ್ಲದ ಮಠ, ಒಂದು ಮಠಕ್ಕೆ ಹೋಗ್ತೀವಿ ಸ್ವಾಮೀಜಿಗಳ ದರ್ಶನ ಮಾಡಬೇಕಂತ, ಆ ಮಠಕ್ಕೆ ಗುರುವೇ ಇಲ್ಲ, ಏನಾಗುತ್ತೆ ಅವಾಗ? ಆ ಮಠ ಅನಾಥ ಆಗುತ್ತೆ. ಅದಕ್ಕೆ ಮಠಕ್ಕೆ ಗುರು ಮುಖ್ಯ, ಮನೆಗೆ ಹಿರಿಯರು ಮುಖ್ಯ, ತಾಯಿ ತಂದೆ ಮುಖ್ಯ. ಅರಸುತನ ಒಳಿದ ಅರಮನೆಯು, ಅರಮನೆಯಲ್ಲಿ ರಾಜನೇ ಇಲ್ಲ, ಏನು ಪ್ರಯೋಜನ? ಅರಮನೆಗೆ ಶೋಭೆ ಇಲ್ಲ. ಹಣ ಹೋದ ಹರದ ನಂತಕ್ಕೂ ಸರ್ವಜ್ಞ. ಹಣ ಕಳ್ಕೊಂಡಿರ್ತಕ್ಕಂಥ ಭಿಕಾರಿ ಥರ ಆಗುತ್ತೆ. ಅದಕ್ಕೋಸ್ಕರನೇ ಮನೆಗೆ ದೊಡ್ಡವರಿರಬೇಕು, ಮಠಕ್ಕೆ ಗುರು ಇರಬೇಕು, ಅರಮನೆಯಲ್ಲಿ ರಾಜ ಇರಬೇಕು. ಆವಾಗ ಅದಕ್ಕೆ ಶೋಭೆ ಇರುತ್ತೆ. ಎಷ್ಟು ಸೊಗಸಾಗಿರ್ತಕ್ಕಂಥ ವಚನಗಳನ್ನು ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾರೆ ನೋಡಿ. ಹಾಗೆ ಮುಂದುವರಿತಾ ಸರ್ವಜ್ಞ ಕವಿ ಭಾಳ ಸೊಗಸಾಗಿ ಹೇಳ್ತೀಯಾರೆ ಇಲ್ಲಿ. ಮಂದಿ ಇಲ್ಲದ ರಾಜ್ಯ, ಕಂದನಿಲ್ಲದ ಭಾಗ್ಯ, ಬಂಧುವಿಲ್ಲದ ಬಾಳುವೆಯು ಜಗದೊಳಗೆ ಚಂದವಲ್ಲೆಂದ ಸರ್ವಜ್ಞ. ಅವಳು ಯಾವುದು ಚಂದ? ಏನೇನಿದ್ರೆ ಚೆನ್ನಾಗಿರುತ್ತೆ.
ಮಂದಿ ಇಲ್ಲದ ರಾಜ್ಯ ರಾಜ್ಯ ಇದೆ ಜನಗಳೇ ಪ್ರಜೆಗಳೇ ಇಲ್ಲ ಪ್ರಜೆಗಳೇ ಇಲ್ಲದಾಗ ಇರತಕ್ಕಂತ ರಾಜ್ಯ ತಗೊಂಡು ಏನು ಮಾಡ್ತೀರಿ ಒಂದು ಶಾಲೆ ಇದೆ ಶಾಲೆಯಲ್ಲಿ ಮಕ್ಕಳೇ ಇಲ್ಲ ಕಾಲೇಜ್ ಇದೆ ಕಾಲೇಜಲ್ಲಿ ವಿದ್ಯಾರ್ಥಿಗಳೇ ಇಲ್ಲ ಒಂದು ಮಠ ಇದೆ ಮಠಕ್ಕೆ ಭಕ್ತರೇ ಇಲ್ಲ ಅಲ್ವೇ ಒಂದು ಮನೆ ಇದೆ ಕಂದನಿಲ್ಲದ ಭಾಗ್ಯ ಮನೆಯಲ್ಲಿ ಮಕ್ಕಳಿಲ್ಲ ಏನು ಪ್ರಯೋಜನ ಅಲ್ವೇ ಬಂಧುವಿಲ್ಲದ ಬಾಳುವೆಯು ನಮಗೆ ಯಾರು ಸ್ನೇಹಿತರೇ ಇಲ್ಲ ಯಾರು ಬಂಧು ಬಳಗ ಇಲ್ಲ ನಾವೊಬ್ಬರೇ ಹೇಗೆ ಬದುಕಕ್ಕಾಗುತ್ತೆ ಮಾನವ ಒಬ್ಬ ಸಂಘಜೀವಿ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಮಾನವ ಒಬ್ಬ ಸಮಾಜ ಜೀವಿ ಸಂಘಜೀವಿ ಇಲ್ಲ ಅಂದ್ರೆ ಜಗದೊಳಗೆ ಚಂದವಲ್ಲೆಂದ ಸರ್ವಜ್ಞ ಜಗತ್ತಿನಲ್ಲಿ ಚೆನ್ನಾಗಿರಲ್ಲ ಹಾಗೆಯೇ ರಾಜ್ಯದಲ್ಲಿ ಪ್ರಜೆಗಳಿರಬೇಕು ಮನೆಗೆ ಕಂದ ಇರಬೇಕು ಕುಟುಂಬದಲ್ಲಿ ಮಗು ಇರಬೇಕು ನಮಗೆ ಖುಷಿಯನ್ನು ಸಂತೋಷವನ್ನು ಆನಂದವನ್ನು ಉಂಟು ಮಾಡತಕ್ಕಂತ ಬಂಧು ಬಳಗ ಇರಬೇಕು ಜೊತೆಗೆ ಆಗ ಜಗತ್ತು ಚಂದವಾಗಿರುತ್ತೆ ಅಲ್ವೇ ಅದಕ್ಕೋಸ್ಕರನೇ ಮನುಷ್ಯನಿಗೆ ಇದೆಲ್ಲವೂ ಇದ್ದರೆ ಚಂದ ಜನ ಇಲ್ಲದೆ ಇದ್ದಮೇಲೆ ಏನು ಪ್ರಯೋಜನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೇವರುಗಳು ಪ್ರಜೆಗಳೇ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಎಲ್ಲಿರುತ್ತೆ ಹಾಗೆ ಊರಿಂಗೆ ದೊರೆ ರೂಪು ನಾರಿಂಗೆ ಗುಣರೂಪು ಚಾರು ಕೋಕಿಲೆಗೆ ಸ್ವರ ರೂಪು ರಾಜಂಗೆ ಧೀರತ್ವ ರೂಪು ಸರ್ವಜ್ಞ ಯಾವ್ಯಾವುದಿರಬೇಕು ಯಾವುದಿದ್ದರೆ ಚಂದ ಊರಿಂಗೆ ದೊರೆ ರೂಪು ಊರಿಗೆ ರಾಜ್ಯಕ್ಕೆ ದೊರೆ ಇರಬೇಕು ಆಳ್ತಕ್ಕಂಥ ಒಡೆಯ ಇರಬೇಕು ನಾರಿಂಗೆ ಗುಣ ರೂಪು ಹೆಣ್ಣಿಗೆ ಗುಣ ಇರಬೇಕು ಸುಶೀಲೆಯಾಗಿರಬೇಕು ಆಕೆ ಸತ್ಯವಂತಿಯಾಗಿರಬೇಕು ಅಲ್ವೇ ಹೆಣ್ಣು ಮಕ್ಕಳಿಗೆ ಒಳ್ಳೆ ಗುಣಗಳಿರಬೇಕು ಅದಕ್ಕೋಸ್ಕರ ತಕ್ಕಂತನೇ ಒಬ್ಬ ಸಹಜವಾಗಿ ಹೇಳ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಗುಣ ನೋಡಿ ಹೆಣ್ಣು ತಾರೋ ನಂಜುಂಡ ಜಲ ನೋಡಿ ಬಾವಿ ತೆಗೆಯೋ ಜಲ ನೋಡಿ ಬಾವಿ ತೆಗಿತೇವೆ ಗುಣ ನೋಡಿ ಹೆಣ್ಣು ತರ್ತೇವೆ ಅಂತಕ್ಕಂಥ ಮಾತನ್ನು ನಾವು ಗಮನಿಸಿದ್ದೀವಿ ನಾವು ಚಾರು ಕೋಕಿಲೆಗೆ ಸ್ವರ ರೂಪು ಕೋಗಿಲೆಗೆ ಏನು ಚಂದ ಏನಿರಬೇಕು ಕೋಗಿಲೆಗೆ ಮುಖ್ಯವಾಗಿ ಇಂಪಾದ ಧ್ವನಿ ಇರಬೇಕು ಕೋಗಿಲೆ ಇಂಪಾಗಿ ಕೂಗಿದರೆ ಅದಕ್ಕೆ ಬೆಲೆ ಇಂಪಾಗಿ ಕೂಗದೇ ಇದ್ರೆ ಏನಾಗುತ್ತೆ ಕೋಗಿಲೆ ಕೋಗಿಲೆ ಆಗುತ್ತೆ ಕಾಗೆ ಕಾಗೆ ಆಗುತ್ತೆ ಅಂತೀವಲ್ಲ ಹಾಗೆ ರಾಜಂಗೆ ಧೀರತ್ವ ರೂಪು ಸರ್ವಜ್ಞ ರಾಜನಾದವನಲ್ಲಿ ಶೌರ್ಯ ಧೈರ್ಯ ಸಾಹಸ ಧೀರತ್ವ ಸಾಹಸ ಮನೋಭಾವ ಹೋರಾಟದ ಕಿಚ್ಚು ಜನಗಳನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಒಂದು ಬುದ್ಧಿಶಕ್ತಿ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ರಕ್ಷಿಸ್ತಕ್ಕಂಥ ಒಂದು ಚಾಕಚಕ್ಯತೆ ಆ ಸಾಮರ್ಥ್ಯ ಇಲ್ಲ ಅಂದರೆ ರಾಜ ಯಾಕಿರಬೇಕು ಅಲ್ವೇ ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ರಾಜಂಗೆ ಧೀರತ್ವ ರೂಪು ಸರ್ವಜ್ಞ ಊರಿಗೆ ದೊರೆಯಬೇಕು ನಾರಿಗೆ ಒಳ್ಳೆ ಗುಣ ಇರಬೇಕು ಕೋಗಿಲೆಗೆ ಇಂಪಾದ ಸ್ವರ ಇರಬೇಕು ರಾಜನಲ್ಲಿ ಧೀರತ್ವ ಇರಬೇಕು ನೋಡಿ ಸರ್ವಜ್ಞ ಕವಿ ಮೂರು ಮೂರು ನಾಲ್ಕು ನಾಲ್ಕು ಪದಗಳನ್ನು ಜೋಡಿಸಿ ಒಂದೊಂದು ಸಂದರ್ಭವನ್ನು ಕಟ್ಟಿಕೊಡ್ತಾನೆ ಎಷ್ಟು ಸೊಗಸಾಗಿರುತ್ತೆ ಅಲ್ವೇ ಎದ್ದು ಮಾತಾಡದಿರು ಎದ್ದೆದ್ದು ನಿಲ್ಲದಿರು ಇದ್ದ ಮಾನಿಸರ ಜರಿಯದಿರು ಓಲಗದೊಳಿದ್ದಾಗ ನೀನು ಸರ್ವಜ್ಞ ಕೆಲವರು ಏನಾಗುತ್ತೆ ಸಭೆ ನಡೀತಾ ಇರುತ್ತೆ ಕಾರ್ಯಕ್ರಮ ನಡೀತಾ ಇರುತ್ತೆ ದೊಡ್ಡ ದೊಡ್ಡವರೆಲ್ಲ ಕೂತಿರ್ತಾರೆ ಜ್ಞಾನಿಗಳೆಲ್ಲ ಕುಳಿತಿರ್ತಾರೆ ಸುಮ್ಮನೆ ಎದ್ದೆದ್ದೆದ್ದು ಮಾತಾಡ್ತಾ ಇರ್ತಾರೆ ನಾನು ಆಗಲೇ ಹೇಳಿದ್ನಲ್ಲ ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ ನಮಗೆ ದೇವರು ಚೆನ್ನಾಗಿ ಕೇಳಿಸ್ಕೋಬೇಕು ಬೇರೆಯವರು ಮಾತಾಡುವಾಗ ಕಿವಿ ಕೊಟ್ಟು ಕೇಳಿಸ್ಕೋಬೇಕು ನಮ್ಮ ಅಭಿಪ್ರಾಯನ ಆಮೇಲೆ ಹೇಳಬೇಕು ಇದನ್ನು ಮಾಡಲ್ಲ ಕೆಲವರು ಕೇಳಿಸ್ಕೊಳ್ಳೋದೇ ಇಲ್ಲ ಎದ್ದೆದ್ದು ಮಾತಾಡ್ತಾ ಇರೋದು ನಾವು ನೋಡ್ತಿರ್ತೀವಲ್ಲ ಹೇಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸೌಧದಲ್ಲಿ ಅವ್ರು ಕಿರ್ಚಾಡ್ತಾ ಇರ್ತಾರೆ ಒಬ್ಬೊಬ್ಬರು ಆಡಳಿತ ಪಕ್ಷ ಪ್ರತಿಪಕ್ಷ ಒಬ್ಬೊಬ್ಬರಿಗೂ ಆ ರೀತಿ ಮಾಡಬಾರ್ದು ಒಬ್ಬರು ಮಾತಾಡುವಾಗ ಸಾವಧಾನ ಚಿತ್ತವಾಗಿ ಕೇಳಬೇಕು ಕೇಳಿ ಅದರಲ್ಲಿ ತಪ್ಪುಗಳಿದ್ದರೆ ಆಮೇಲೆ ನಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕೇ ಹೊರತು ಎದ್ದೆದ್ದು ಮಾತಾಡಬಾರ್ದು ಎದ್ದು ಮಾತಾಡದಿರು ಎದ್ದೆದ್ದು ನಿಲ್ಲದಿರು ಯಾರು ಕೂರಿಸಿದ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ಹಾರಾಡ್ತಾ ಇರ್ತಾರೆ ದಯವಿಟ್ಟು ಇದನ್ನು ಮಾಡಬಾರ್ದು ಇದ್ದ ಮಾನಿಸರ ಜರಿಯದಿರು ಕೆಲವರು ಯಾರಾದ್ರು ಮಾತಾಡಿದ್ರೆ ಬಾಯಿ ಬಂದಾಗಿ ಟೀಕೆ ಮಾಡ್ತಾರೆ ಜರಿತಾರೆ ಜರಿದು ಮಾತಾಡ್ತಾರೆ ಅವ್ರಿಗೆ ಅವಮಾನಿಸಿ ಮಾತಾಡ್ತಾರೆ ದಯವಿಟ್ಟು ಇದನ್ನು ಯಾರೂ ಮಾಡಬಾರ್ದು ಓಲಗದೊಳಿದ್ದಾಗ ನೀನು ಸರ್ವಜ್ಞ ಸಭೆಯಲ್ಲಿದ್ದಾಗ ಎದ್ದು ನಿಂತು ಮಾತಾಡಬೇಡ ಜಾಸ್ತಿ ಅವಶ್ಯಕತೆಗಿಂತ ಹೆಚ್ಚು ಮಾತಾಡಬೇಡ ಎದ್ದೆದ್ದು ನಿಂತು ಸಭೆಗೆ ನೀನು ಸಭೆ ನಡೆದಿರೋ ಥರ ತೊಂದರೆ ಕೊಡಬೇಡ ಹಾಗೆ ಸಿಕ್ಕಿದ್ದವ್ರನ್ನ ಬೈಬೇಡ ಟೀಕೆ ಮಾಡಬೇಡ ಇದು ಬಹಳ ಮುಖ್ಯ ಇಲ್ಲಿ ನೀನು ಓಲಗದಲ್ಲಿದ್ದಾಗ ಸಭೆಯಲ್ಲಿದ್ದಾಗ ಈ ರೀತಿ ಎಚ್ಚರಿಕೆಯನ್ನು ವಹಿಸು ಅಂಥೇಳಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ.
ರಾಗವಿಲ್ಲದ ವಿದ್ಯೆ, ಭೋಗವಿಲ್ಲದ ನಿದ್ರೆ, ತ್ಯಾಗವಿಲ್ಲದವನ ದೊರೆತನವು, ಹಾಳೂರ ಗೂಗೆಯಂತಕ್ಕೂ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ ವಚನ ಇದು. ರಾಗವಿಲ್ಲದ ವಿದ್ಯೆ, ವಿದ್ಯಾವಂತನಾದವನಲ್ಲಿ ಪ್ರೀತಿ ಇರಬೇಕು. ರಾಗ ಅಂದರೆ ಪ್ರೀತಿ, ರಾಗ ಅಂದರೆ ದ್ವೇಷ ಇಲ್ಲದೆ ಇರತಕ್ಕಂಥದ್ದು ರಾಗ. ವಿದ್ಯಾವಂತನಾದವನು ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನು ಗೌರವಿಸಬೇಕು. ನಾವು ವಿದ್ಯಾವಂತರು ಅಂತ ಹೇಗೆ ಗೊತ್ತಾಗುತ್ತೆ? ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ನೋಡಿದ್ರೆ ಗೊತ್ತಾಗುತ್ತೆ ವಿದ್ಯಾವಂತನಪ್ಪ ಅಂಥೇಳಿ. ಆಮೇಲೆ ಕಷ್ಟ ಸುಖ ಅರ್ಥ ಮಾಡ್ಕೋತಾರೆ. ಈಗ ನೋಡಿ, ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾರೆ, ಜಿಲ್ಲಾಧಿಕಾರಿ, ತುಂಬ ಓದ್ಕೊಂಡಿರ್ತಾರೆ, ವಿದ್ಯಾವಂತ. ಅವ್ರ ಹತ್ರ ಏನಾಗುತ್ತೆ? ರೈತರು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ನೊಂದವ್ರು ಬರ್ತಾರೆ, ಬಡವರು ಬರ್ತಾರೆ. ಸ್ವಾಮಿ, ನಮಗೊಂದು ಕೆಲಸ ಆಗಬೇಕು, ನಮಗೊಂದು ನಿವೇಶನ ಸಿಗಬೇಕು, ನಮ್ಮ ಭೂಮಿದು ಏನೋ ತಕರಾರಿದೆ, ನಮ್ಮೂರಲ್ಲೊಂದು ಸಮಸ್ಯೆ ಇದೆ, ಪಾಪ ಹೇಳ್ಕೊಂಡು ಕಷ್ಟ ಸುಖ ಹೇಳ್ಕೊಂಡು ಬರ್ತಾರೆ ಅವರು. ಒಬ್ಬ ಮಂತ್ರಿ ಇರ್ತಾರೆ, ಮಂತ್ರಿಗಳ ಹತ್ರ ಪ್ರಜೆಗಳು ಬರ್ತಾರೆ, ಸ್ವಾಮಿ ನಮ್ಮೂರಿಗೆ ಈ ರೀತಿ ಅನುಕೂಲ ಮಾಡಿಕೊಡಿ, ನಮ್ಮ ನಗರಕ್ಕೆ, ನಮ್ಮ ಪಟ್ಟಣಕ್ಕೆ ಈ ರೀತಿ ಮಾಡಿಕೊಡಿ, ನಮ್ಮ ಏರಿಯಾದಲ್ಲಿ ಈ ರೀತಿ ಒಂದು ಕೆಲಸ ಆಗಬೇಕಾಗಿದೆ, ನಮ್ಮ ಬಡಾವಣೆಯಲ್ಲಿ, ನಮ್ಮ ಪ್ರದೇಶದಲ್ಲಿ ಅಂತ ಪ್ರೀತಿಯಿಂದ ಕೇಳ್ಕೊಂಡು ಬರ್ತಾರೆ ಅವರು. ಹಾಗೆ ಏನು ಮಾಡಬೇಕು ಆ ವ್ಯಕ್ತಿ ಆದವನು? ಪ್ರೀತಿಯಿಂದ ಮಾತಾಡಿಸ್ಬೇಕು, ಎಲ್ಲವನ್ನು ಕೇಳಿಸ್ಕೋಬೇಕು. ನೋಡಿ, ವಿದ್ಯಾವಂತ, ವಿದ್ಯೆ ಕಲ್ತಿದ್ದೀನಿ ನಾನು ಅಂತಂದರೆ ನಮ್ಮಲ್ಲಿ ಪ್ರೀತಿಗೆ ಯಾವಾಗಲೂ ಕೂಡ ಹೆಚ್ಚು ಬೆಲೆ ಇರಬೇಕು. ಬುದ್ಧನನ್ನು ಪ್ರೇಮ ಭಿಕ್ಷು ಅಂತ ಕರೀತಾರೆ. ಯಾಕೆಂದ್ರೆ ಜಗತ್ತಿಗೆ ಪ್ರೀತಿಯನ್ನು ಹಂಚಿದವನು ಯಾರು? ಬುದ್ಧ. ಬಸವಣ್ಣನವರನ್ನು ಎಲ್ಲರೂ ಪ್ರೀತಿಸ್ತಾ ಇದ್ರು. ಯಾಕೆ? ಬಸವಣ್ಣವರು ಎಲ್ಲರನ್ನು ನನ್ನವರು ಅಂತ ಕರೀತಾ ಇದ್ದರು. ಹಾಗಾಗಿ ವಿದ್ಯಾವಂತನಲ್ಲಿ ರಾಗವಿರಬೇಕು. ರಾಗವಿಲ್ಲ ಅಂದರೆ, ಪ್ರೀತಿ ಇಲ್ಲ ಅಂದರೆ ಆ ವಿದ್ಯೆ ಪಡೆದಿದ್ದು ವ್ಯರ್ಥ. ಭೋಗವಿಲ್ಲದ ನಿದ್ರೆ, ಸುಖನೇ ಇಲ್ಲ ಅಂತ ನಿದ್ರೆ ಏನು ಪ್ರಯೋಜನ? ಮನುಷ್ಯನಿಗೆ ನೆಮ್ಮದಿಯಾಗಿ ನಿದ್ದೆ ಬರೋದು ಯಾವಾಗ? ಯಾವಾಗ ಬರುತ್ತೇಳಿ ನೋಡೋಣ. ಚಿಂತೆಗಳಿಲ್ಲದೇ ಇದ್ದಾಗ, ನಾವೇನು ಕೆಡಕನ್ನು ಕೆಟ್ಟದನ್ನು ಮಾಡದೇ ಇದ್ದಾಗ ಏನಾಗುತ್ತೆ? ಮನಸ್ಸು ನಿರಾಳವಾಗಿರುತ್ತೆ. ಅಪ್ಪ, ಇವತ್ತು ನಾನು ಯಾರಿಗೇನು ತೊಂದರೆ ಕೊಟ್ಟಿಲ್ಲ, ಯಾರೂ ನನಗೂ ತೊಂದರೆ ಕೊಟ್ಟಿಲ್ಲ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಆ ಭೋಗವಿಲ್ಲ, ಸುಖ ಇಲ್ಲದೆ ಇರತಕ್ಕಂಥ ನಿದ್ರೆ. ತ್ಯಾಗವಿಲ್ಲದವನ ದೊರೆತನವು, ಒಬ್ಬ ರಾಜ, ದೊರೆ, ಅಧಿಕಾರಿ ಅಥವಾ ಮಂತ್ರಿ, ಅವನು ತ್ಯಾಗ ಮಾಡದೇ ಇದ್ದರೆ, ತ್ಯಾಗ ಅಂದರೆ ಏನು? ಬೇರೆಯವ್ರಿಗೋಸ್ಕರ ಅವನು ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಕ್ಕಂಥದ್ದು. ಭೋಗದ ತುತ್ತ ತುದಿ ವೈರಾಗ್ಯ ಅನ್ನೋ ಮಾತು ಹೇಳ್ತಾರೆ. ಅದಕ್ಕೆ ಹೇಳ್ತಿರ್ತಾರೆ ವಿವೇಕಾನಂದರ ಒಂದು, ನಾವು ಜೀವನ ಚರಿತ್ರೆಯಲ್ಲಿ ಓದ್ತೇವೆ, ಅವರು ನಮ್ಮದು ತ್ಯಾಗ ಭೂಮಿ ಭಾರತ ದೇಶ, ಯೋಗ ಭೂಮಿ ಭಾರತ ದೇಶ. ಅವರು ಭೋಗ ಭೂಮಿಗೆ ಹೋದರು, ಎಲ್ಲಿಗೆ? ಅಮೇರಿಕಕ್ಕೆ ಹೋದರು. ಅಲ್ಲಿ ಹೋಗಿ ಜನಗಳಿಗೆ ಏನು ಮಾಡಿದ್ರು? ಎಲ್ಲವನ್ನು ಕೂಡ ತಿಳಿಸಿದರು ಅಲ್ವೇ. ಆದ್ದರಿಂದ ತ್ಯಾಗ ಬಹಳ ದೊಡ್ಡದು. ತ್ಯಾಗವಿಲ್ಲದನ ದೊರೆತನ ಹಾಳೂರ ಗೂಗೆಯಂತಕ್ಕೂ ಸರ್ವಜ್ಞ. ಹಾಳು ಊರಿನ ಗೂಗೆಯಂತಿರುತ್ತೆ ಪರಿಸ್ಥಿತಿ. ಹಾಳೂರು ಯಾರೂ ಇಲ್ಲ. ಹಾಳಾದ ಹಂಪೆ ಅಂತೀವಲ್ಲ, ಹಾಳಾಗಿರ್ತಕ್ಕಂಥ ಒಂದು ಮನೆ, ಹಾಳಾಗಿರ್ತಕ್ಕಂಥ ಊರು, ಯುದ್ಧಗಳಾಗಿ ಊರೆಲ್ಲ ಸ್ಮಶಾನ ಆಗಿದೆ. ಸ್ಮಶಾನದಲ್ಲಿ ಗೂಗೆ ಥರ ಇರುತ್ತೆ, ಗೂಬೆ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಅದಕ್ಕೋಸ್ಕರನೇ ವಿದ್ಯಾವಂತನಲ್ಲಿ ಪ್ರೀತಿ ಇರಬೇಕು ಸಮಾಜದ ಬಗ್ಗೆ. ನಮಗೆ ಸರಿಯಾದ ನಿದ್ರೆ ಅಂದರೆ, ಸರಿಯಾದ ಸುಖ ಅಂದರೆ ಒಳ್ಳೆ ನಿದ್ರೆ ಬರಬೇಕು. ನಿದ್ರೆಯಲ್ಲಿ ಆನಂದವನ್ನು ಪಡಿಬೇಕು ನಾವು. ಹಾಗೆಯೇ ತ್ಯಾಗ ಮಾಡಬೇಕು ಮನುಷ್ಯ, ಕೊಡಬೇಕು, ಇನ್ನೊಬ್ಬರಿಗೆ ಹಂಚ್ಕೋಬೇಕು. ತ್ಯಾಗಿಯಾಗಿರಬೇಕು. ಭೋಗಿಯಾಗಿರೋದಕ್ಕಿಂತ ದೊಡ್ಡದು ತ್ಯಾಗಿಯಾಗಬೇಕು ಮನುಷ್ಯ. ಗೀವಿಂಗ್ ಗೀವಿಂಗ್ ಗೀವಿಂಗ್, ಶೇರಿಂಗ್ ಶೇರಿಂಗ್ ಶೇರಿಂಗ್. ಹಾಗಾಗಿ ಮನುಷ್ಯ ಹಂಚ್ಕೋಬೇಕು ಬೇರೆ ಜೊತೆಯಲ್ಲಿ ಅಂತಕ್ಕಂಥ ಮಾತು ಬಹಳ ಮುಖ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾನಿಲಯ ಇದೆ ಜಿಗಣಿ ಹತ್ರ, ಅಲ್ಲಿ ಗುರೂಜಿ ಇದ್ದಾರೆ, ಪದ್ಮಶ್ರೀ ನಮ್ಮ ಡಾಕ್ಟರ್ ನಾಗೇಂದ್ರ ಅವರು ಹೇಳ್ತಿರ್ತಾರೆ ಯಾವಾಗಲೂ, ಮನುಷ್ಯ ಹಂಚ್ಕೊಂಡು ಊಟ ಮಾಡಬೇಕು ಇನ್ನೊಬ್ಬರ ಜೊತೆ ಅಂತೇಳಿ. ನಿಂದೆಯನ್ನು ನುಡಿದರು ಸಂದ ಸಜ್ಜನ ಲೇಸು, ಹೊಂದಿ ಸಾಸಿರವ ಕೊಟ್ಟರು ದುರ್ಜನರ ದಂದುಗವೇ ಬೇಡ ಸರ್ವಜ್ಞ. ನಿಂದೆಯನ್ನು ನುಡಿದರು, ನಮ್ಮನ್ನು ನಿಲ್ಲಿಸಿದ್ರು ಪರವಾಗಿಲ್ಲ, ಏನೇನು ತಪ್ಪು ಮಾಡ್ತಿದ್ದಿ ಕಣಯ್ಯ ಅಂತ ನೇರವಾಗಿ ಹೇಳ್ತಾರಲ್ಲ, ಅಂಥ ಸ್ನೇಹಿತರಿರ್ಬೇಕಂತೆ. ನಾವು ತಪ್ಪು ಮಾಡ್ತಾ ಇದ್ರೂ ಹೊಗಳ್ಕೊಂಡು ಬೆನ್ ತಟ್ಟುಬಿಟ್ರೆ ನಾವು ಮತ್ತಷ್ಟು ತಪ್ಪು ಮಾಡ್ತೀವಿ. ನಿಂದೆಯನ್ನು ನಮ್ಮ ನಿಲ್ಲಿಸಿದ್ರೂ ಪರವಾಗಿಲ್ಲ ಅಂಥ ಸಜ್ಜನರ ಜೊತೆ ಇರಬೇಕಂತೆ. ಸಂದ ಸಜ್ಜನ ಲೇಸು, ನಮ್ಮನ್ನು ಟೀಕೆ ಮಾಡ್ತಕ್ಕಂಥವ್ರು ಇರಬೇಕು, ನಮ್ಮ ಸ್ನೇಹಿತರುಗಳಾದವರು, ಬಂಧುಗಳಾದವರು. ನಾವು ತಪ್ಪು ಮಾಡ್ದಾಗ ನಮ್ಮನ್ನು ಎಚ್ಚರಿಸ್ಬೇಕವರು, ನೀನು ತಪ್ಪು ಮಾಡ್ತಿದ್ದೀಯಪ್ಪ ಅಂಥೇಳಿ. ಹೊಂದಿ ಸಾಸಿರವ ಕೊಟ್ಟರು, ನಮಗೆ ಸಾವಿರಾರು ರೂಪಾಯಿ ಕೊಟ್ಟರು ಕೂಡ, ನಮಗೆಷ್ಟೇ ಸಹಾಯ ಮಾಡಿದ್ರು ಕೂಡ, ನಮಗೆಷ್ಟೇ ಹಣ ಕೊಟ್ಟರು ಕೂಡ, ಅಂಥ ದುರ್ಜನರ ದಂದುಗವೇ ಬೇಡ ಸರ್ವಜ್ಞ, ಅಂಥವ್ರ ಸಹವಾಸ ನಮಗೆ ಬೇಡ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾನೆ ಇಲ್ಲಿ.
ನಮ್ಮನ್ನು ಟೀಕೆ ಮಾಡಿದರೂ ಕೂಡ ಎಚ್ಚರಿಸ್ತಕ್ಕಂಥ ಒಳ್ಳೆ ಸಜ್ಜನರ ಸಂಘ ಬೇಕು ನಮಗೆ. ಅದಕ್ಕೋಸ್ಕರನೇ ತಪ್ಪು ಮಾಡಿದಾಗ ಎಚ್ಚರಿಸ್ತಕ್ಕಂಥವರು ನಿಜವಾದ ಹಿತೈಷಿಗಳು. ನಿಜ ತಾನೇ, ನಾವು ತಪ್ಪು ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದರೆ, ಬೆಂತಡ್ತಿದ್ರೆ, ಅಹಹ ಅಂತ ಹೊಗಳಿದ್ರೆ ನಾವೇನು ಮಾಡ್ತೀವಿ? ಅದೇ ತಪ್ಪನ್ನು ಮುಂದುವರಿಸ್ತಾ ಹೋಗ್ತೀವಿ. ಅಂಥವ್ರ ಸಹವಾಸ ನಮಗೆ ಬೇಡ. ಯಾರು ನಮ್ಮನ್ನು ಎಚ್ಚರಿಸುತ್ತಾರೋ, ಬುದ್ಧಿ ಹೇಳ್ತಾರೋ, ಅಂಥವ್ರನ್ನ ನಾವು ಮೆಚ್ಕೋಬೇಕಾಗತ್ತೆ. ಆದರೆ ಕೆಲವರು ನಮಗೆಷ್ಟೇ ಸಹಾಯ ಮಾಡ್ತಕ್ಕಂಥ ದುರ್ಜನರಿದ್ದರೆ ಅಂಥವ್ರ ಸಹವಾಸವೇ ಬೇಡ ನಮಗೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಕೂಡ ಒಳ್ಳೆಯವರ ಸಂಘವನ್ನು ಮಾಡಬೇಕು. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ಯಾಕೆಂದರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿದೆ ಇಲ್ಲಿ. ಎಲ್ಲರ ಕಡೆ ಯಾವುದರಿಂದ? ಸ್ನೇಹದಿಂದ. ಕೆಲವರು ಹೇಳ್ತಾರೆ ನೋಡಿ, ಇಲ್ಲಿ ನೀವು ಯಾರು ಅಂತ ನಮಗೆ ಹೇಳಬೇಡಿ, ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳಿ, ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತಾರೆ. ಆದ್ದರಿಂದ ಒಳ್ಳೆ ಸ್ನೇಹಿತರು ಮುಖ್ಯ. ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ.